ಕೇಂದ್ರ ರಾಜ್ಯ ಸರ್ಕಾರಗಳಿಂದ ಕೊರೋನಾ ಸಮರ್ಥ ನಿರ್ವಹಣೆ ಸಚಿವ ಸದಾನಂದಗೌಡ. ಕೇಂದ್ರ ಸಚಿವ ಡಿವಿ ಸದಾನಂದಗೌಡ ಅವರು ಇಂದು ಟಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಲಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಗಳನ್ನು ಪರಿಶೀಲಿಸಿದರು. ನಂತರ ಸಚಿವರು ಕೋವಿಡ್ 19 ನಿರ್ವಹಣೆಗೆ ಸಂಬಂಧಿಸಿದಂತೆ ದಾಸರಹಳ್ಳಿ ಮಂಡಲ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ವಿವಿಧ ಕಾರ್ಯಕ್ರಮಗಳಿಗೆ ಚಾಲನೆ ನೀಡಿದರು. ಇಲ್ಲಿನ ಬಿಜೆಪಿ ಕಚೇರಿಯಲ್ಲಿ ಕೋವಿಡ್ 19 ಸಹಾಯವಾಣಿ ಕೇಂದ್ರವನ್ನು ಉದ್ಘಾಟಿಸಿದರು. ಇದೇ ವೇಳೆ ಬಾಗಲಕುಂಟೆಯ ರಾಮಯ್ಯ ಬಡಾವಣೆಯಲ್ಲಿ 3 ಆಂಬ್ಯುಲೆನ್ಸ್ 6 ಸ್ಯಾನಿಟೈಸರ್ಗಳನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಬಿಡುಗಡೆ ಮಾಡಿದರು. ಬಿಯು ಸಂಖ್ಯೆ ಆಧಾರದಲ್ಲಿ ಸೋಂಕಿತರಿಗೆ ಉಚಿತ ಊಟದ ವ್ಯವಸ್ಥೆ ಹಾಗೂ ಪತ್ರಕರ್ತರಿಗೆ ಉಚಿತ ಆಹಾರ ದಿನಸಿ ಪದಾರ್ಥಗಳ ವಿತರಣಾ ಕಾರ್ಯಕ್ರಮಕ್ಕೂ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಎಸ್ ಮುನಿರಾಜು, ಬಿಬಿಎಂಪಿ ಮಾಜಿ ಸದಸ್ಯ ಎನ್ ಲೋಕೇಶ್, ಯುವ ಮುಖಂಡ ಗುರುಪ್ರಸಾದ್ಜಿ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೊರೋನಾ ನಿಯಂತ್ರಣಕ್ಕೆ ಸಾಕಷ್ಟು ಶ್ರಮಿಸುತ್ತಿವೆ ಎಂದು ಹೇಳಿದರು. ವರದಿಗಾರರು ಕ್ಯಾತನಹಳ್ಳಿ ಚಂದ್ರಶೇಖರ್, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್ ಬೆಂಗಳೂರು. ನಮ್ಮ ಪಕ್ಷದ ಪ್ರಮುಖರಾದಂಥ ಸನ್ಮಾನ್ಯ ಮುನಿರಾಜ್ರ ನೇತೃತ್ವದಲ್ಲಿ, ನಮ್ಮ ಅಧ್ಯಕ್ಷರಾದಂಥ ಲೋಕೇಶ್ರ ನೇತೃತ್ವದಲ್ಲಿ ನಾವು ಈ ಭಾಗದ ವಿವಿಧ ಪಿ ಎಚ್ ಸಿಗಳು ಇರ್ಬೋದು, ಬೇರೆ ಕೋವಿಡ್ ಕೇರ್ ಸೆಂಟ್ರ್ಗಳಿರ್ಬೋದು, ಅಲ್ಲಿರುವಂಥ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕಾಗಿ ನಾವು ವ್ಯಾಪಕ ಪ್ರವಾಸಗಳನ್ನು ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲಿ ಈ ಕ್ಷೇತ್ರದ ವತಿಯಿಂದ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನಾಯಕರಾದಂಥ ಸನ್ಮಾನ್ಯ ಮುನಿರಾಜು ಮತ್ತು ನಮ್ಮ ಅಧ್ಯಕ್ಷರಾದಂಥ ಲೋಕೇಶ್ರ ವತಿಯಿಂದ ನಾವು 2 ಆ್ಯಂಬುಲೆನ್ಸ್ಗಳು, 3 ಆ್ಯಂಬುಲೆನ್ಸ್ಗಳು, 6 ಟ್ರ್ಯಾಕ್ಟರ್ಗಳು, ಸ್ಯಾನಿಟೈಸರ್ಸ್ ಇಡೀ ಕ್ಷೇತ್ರಕ್ಕೆ ಮಾಡುವಂಥ ಸ್ಯಾನಿಟೈಸೇಷನ್ ಮಾಡುವಂಥದ್ದು, ಜೊತೆಯಲ್ಲಿ ಸುಮಾರು 2000 N95 ವಾಷೇಬಲ್ ಮಾಸ್ಕ್ ಯಾವತ್ತು ಬೇಕಾದರೂ ಉಪಯೋಗ ಮಾಡಿಕೊಳ್ಳುವಂಥದ್ದು, ಸ್ಯಾನಿಟೈಸರ್ಸ್, ಫುಡ್ ಕಿಟ್ಟು, ಒಂದು ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್, ತುರ್ತಾಗಿ ಯಾರ್ದಾರು ಸ್ಯಾಚುರೇಷನ್ ಲೆವೆಲ್ ಕಡಿಮೆ ಆದರೆ ತಕ್ಷಣ ಅವರಿಗೆ ಅದನ್ನು ಒದಗಿಸಿಕೊಡುವಂಥ ಮೆಡಿಸಿನ್ ಕಿಟ್ಗಳನ್ನು ಕೊಡುವಂಥದ್ದು, ಯಾರಿಗೆ ಒಂದು ಜ್ವರ ಬರಲಿಕ್ಕೆ ಬಂತು ಅಂತ ಗೊತ್ತಾದರೆ ಅಥವಾ ತಕ್ಷಣ, ಈಗ ಎಲ್ಲವೂ ಕೂಡ ಅಪ್ಲೋಡ್ ಆದ ಕಾರಣ ಯಾರು ಪಾಸಿಟಿವ್ ಅಂತ ಈ ಭಾಗದ ವಾರ್ಡ್ ವಾರ್ಡು ಅದನ್ನು ನಿರೀಕ್ಷಣೆ ಮಾಡಿ ತಕ್ಷಣ ಅವರಿಗೆ ಮೆಡಿಸಿನ್ ಕಿಟ್ ಕೊಡುವಂಥದ್ದು, ಈ ರೀತಿ ಒಂದು ಎಲ್ಲ ಕೋವಿಡ್ ಕೇರ್ ಸೆಂಟರ್ಗಳಿಗೆ ಬೇಕಾದಂಥ ಸಹಕಾರಗಳನ್ನು ಒದಗಿಸೋದ್ರಿಂದ ಹಿಡಿದು ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಇವತ್ತಿಲ್ಲಿ ನಾವು ಲೋಕಾರ್ಪಣೆ ಕೂಡ ಮಾಡುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ಇಲ್ಲಿ ಬಂದಿದ್ದೇನೆ. ಎಲ್ಲವೂ ಸುಸೂತ್ರವಾಗಿ ನಡೀತಾ ಇದೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸ್ವಲ್ಪ ಮಟ್ಟಿಗೆ ಬೇರೆ ಬೇರೆ ರೀತಿಯ ಒತ್ತಡಗಳ ಮುಖಾಂತರ ಕೂಡ ಕೆಲಸ ಮಾಡುವಂಥ ಸಣ್ಣ ಪುಟ್ಟ ವಿಚಾರಗಳು ಕೂಡ ನನ್ನ ಗಮನಕ್ಕೆ ಬಂದಿದೆ. ಈಗಾಗಲೇ ಅಧಿಕಾರಿಗಳಿಗೆ ಅದನ್ನು ತಿಳಿಸುವಂಥದ್ದನ್ನು ಮಾಡಿದ್ದೀನಿ. ಬೇರೆ ಬೇರೆ ಇಲ್ಲಿಗೆ ಬೇಕಾದಂಥ ಸವಲತ್ತುಗಳೇನಿದೆಯೋ ಅದನ್ನು ಕೂಡ ಒದಗಿಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತೇವೆ. ದೇವ್ರ ದಯದಿಂದ ಯಾವುದೇ ಒಂದು ಭಾಗದಲ್ಲಿ ಇವತ್ತು ಪ್ರಾರಂಭದಲ್ಲಿದ್ದಂಥ ಆತಂಕಗಳಿಲ್ಲ. ಬೆಡ್ಗಳು, ನಿಮ್ಮ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಇರ್ಬೋದು, ಆಕ್ಸಿಜನ್ ಸಪ್ಲೈಗಳಿರ್ಬೋದು, ಮೆಡಿಸಿನ್ ಸಪ್ಲೈ ಇರ್ಬೋದು, ನಿಮ್ಮ ವೆಂಟಿಲೇಟರ್ಸ್ ಇರ್ಬೋದು, ಐ ಸಿ ಯು ಇರ್ಬೋದು, ಎಲ್ಲದಕ್ಕೂ ಕೂಡ ಜೋಡಣೆ ಮಾಡುವಂಥದ್ದನ್ನು ಮಾಡಿಕೊಂಡಿದ್ದೇವೆ. ಇವತ್ತು ಯಾರೂ ಆತಂಕ ಪಡುವಂಥ ಪರಿಸ್ಥಿತಿಗಳಿಲ್ಲ. ಪ್ರಾರಂಭದಲ್ಲಿ ರೆಮಿಡಿಸಿವರ್ ಭಾರಿ ದೊಡ್ಡ ರೀತಿಯಲ್ಲಿ ಡಿಮ್ಯಾಂಡ್ ಇದ್ದದ್ದನ್ನು ನಾವು ನೋಡಿದ್ದೇವೆ. ಅದಕ್ಕೆ ಬೇಕಾದಷ್ಟು ರೆಮಿಡಿಸಿವರ್ ಕರ್ನಾಟಕಕ್ಕೆ ಒದಗಿಸಿಕೊಡುವಂಥದ್ದು 10 ಲಕ್ಷ ಮೊನ್ನೆವರೆಗೆ ಕೊಟ್ಟಿದ್ದೆವು. ನಿನ್ನೆ ಮತ್ತೆ ಅಡಿಷನಲ್ 4.25 ಲಕ್ಷ, 4,25,000 ಅಡಿಷನ್ ಕೊಡುವಂಥದ್ದನ್ನು ಕೊಟ್ಟಿದ್ದೀವಿ. ಟೊಸಿಲಿಮ್ಯಾಪ್ ಅದನ್ನು ಕೂಡ ಬೇಕಾದಷ್ಟು ಸಪ್ಲೈಗಳನ್ನು ಕರ್ನಾಟಕಕ್ಕೆ ಮಾಡಿದ್ದೀವಿ. ಈಗ ಎಲ್ಲರ ಮನಸ್ಸಿನಲ್ಲಿ ಇರುವಂಥದ್ದು ಬ್ಲ್ಯಾಕ್ ಫಂಗಸ್ ಹೊಸ ಕಾಯಿದೆ, ಅದರ ಬಗ್ಗೆ ಸ್ವಲ್ಪ ಆತಂಕಗಳಿದ್ದಾವೆ. ಆದರೂ ಕೂಡ ಕರ್ನಾಟಕಕ್ಕೆ ನಾನು ನಿನ್ನೆ 1,270 ಡೋಸ್ಗಳನ್ನು ವಿಶೇಷವಾಗಿ ಕೊಡುವಂಥದ್ದನ್ನು ಕೊಟ್ಟಿದ್ದೇವೆ. ಹಿಂದೆ ಸುಮಾರು 1,000 ಡೋಸ್ಗಳನ್ನು ಕೊಟ್ಟಿದ್ದೆವು. ನಾಳೆ ಮತ್ತೆ ಇಂಪೋರ್ಟ್ ಆಗಿ ಮೈಲನ್ಗೆ ಬರುವಂಥ ಸುಮಾರು 2.5 ಲಕ್ಷದಲ್ಲಿ ಕರ್ನಾಟಕಕ್ಕೆ ಮತ್ತೆ ಮೇಜರ್ ಪಾಲು ಕೊಡಿಸುವಂಥದ್ದನ್ನು ಕೊಡಿಸ್ತಾ ಇದ್ದೇವೆ. ಯಾವುದೇ ರೀತಿಯ ಆತಂಕಗಳಿಲ್ಲ. ಕೇಂದ್ರದಿಂದ ನಾವು ಎಲ್ಲ ರೀತಿಯ ಸಹಕಾರಗಳನ್ನು, ಆಕ್ಸಿಜನಿಂದ ಹಿಡಿದು ನಮ್ಮ ಎಲ್ಲ ಮೆಡಿಸಿನ್ನವರೆಗೆ ಎಲ್ಲವನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ದಾಸರಹಳ್ಳಿಯಲ್ಲಿ ನಮ್ಮ ಪ್ರಮುಖರು, ನಮ್ಮ ಸರ್ಕಾರಿ ಅಧಿಕಾರಿಗಳೊಟ್ಟಿಗೆ, ಆರೋಗ್ಯ ಅಧಿಕಾರಿಗಳಿರ್ಬೋದು, ನಮ್ಮ BBMP ಅಧಿಕಾರಿಗಳಿರ್ಬೋದು, ಇವರ ಜೊತೆ ಸೇರಿಕೊಂಡು ಅವರಿಗೆ ಬೇಕಾದಂಥ ಸಹಕಾರಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಕೇಂದ್ರ ಸಚಿವರು
ಉತ್ತರ ಲೋಕಸಭಾ ಸದಸ್ಯಂತ ಸನ್ಮಾನ್ಯ ಡಿ ವಿ ಸದಾನಂದಗೌಡರ ನೇತೃತ್ವದಲ್ಲಿ ಮಲ್ಲಸಂದ್ರದ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಇರತಕ್ಕಂತ ವ್ಯವಸ್ಥೆ ಸಂಪೂರ್ಣ ಐಕ್ರಿ ಅಲ್ಲಿ ಜನಗಳಿಗೆ ಕೊಡ್ತಾ ಇರತಕ್ಕಂತ ವ್ಯಾಕ್ಸಿನ್ ಅಲ್ಲಿ ನಡೆಯತಾ ಇರತಕ್ಕಂತ ವ್ಯವಸ್ಥೆನ ಪರಿಶೀಲನೆ ಮಾಡಿ ಅದಾದ ನಂತರ ಈ ಕ್ಷೇತ್ರಕ್ಕೆ ಒಂದು ವಾರ್ ರೂಮ್ ನ ಪ್ರಾರಂಭ ಮಾಡಿ ಆ ವಾರ್ ರೂಮ್ ಅಲ್ಲಿ ಯಾರಿಗೆ ಬೆಡ್ ಅವಶ್ಯಕತೆ ಇದೆ ಯಾರಿಗೆ ಆಕ್ಸಿಜನ್ ಅವಶ್ಯಕತೆ ಇದೆ ಯಾರಿಗೆ ಆಹಾರದ ಅವಶ್ಯಕತೆ ಇದೆ ಯಾರಿಗೆ ಔಷಧಿ ಅವಶ್ಯಕತೆ ಇದೆ ಇಂತ ಎಲ್ಲ ವ್ಯವಸ್ಥೆಗೋಸ್ಕರ ಒಂದು ವಾರ್ ರೂಮ್ ನ ಇವತ್ತು ಈ ಕ್ಷೇತ್ರದಲ್ಲಿ ಸಾಯಿ ಕಲ್ಯಾಣ ಮಂಟಪದ ಹಿಂಭಾಗದಲ್ಲಿ ದಾಸರಳ್ಳಿ ಮಂಡಲ ಕಚೇರಿಯಲ್ಲಿ ಪ್ರಾರಂಭ ಮಾಡಿದ್ರು ಅದನ್ನು ಕೂಡ ಸನ್ಮಾನ್ಯ ಸದಾನಂದ ಗೌಡರು ಉದ್ಘಾಟನೆ ಮಾಡಿದ್ರು ಅದಾದ ನಂತರ ಈ ಸ್ಥಳದಲ್ಲಿ ಸುಮಾರು 6 ಟ್ರ್ಯಾಕ್ಟರ್ 2 ಆಂಬುಲೆನ್ಸ್ ಆಹಾರದ ಕಿಟ್ ಯಾರು ಕೋವಿಡ್ ನಿಂದ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳಿಗೆ ಆಹಾರದ ಕೊರತೆ ಇದೆ ಅವರಿಗೆ ಉಚಿತವಾಗಿ ಬೆಳಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟ ಕೊಡುವಂತ ಒಂದು ವ್ಯವಸ್ಥೆಗೆ ಚಾಲನೆ ಕೊಟ್ಟಿದ್ದೀವಿ ಸ್ಯಾನಿಟೈಸರ್ ವಿಶೇಷವಾಗಿ ಕರೋನಾ ವಾರಿಯರ್ಸ್ ಪೊಲೀಸ್ ನವರಿಗೆ ಸ್ಯಾನಿಟೈಸರ್ ಕೊಡುವಂತ ಒಂದು ವ್ಯವಸ್ಥೆ ಚಾಲನೆ ಮಾಡಿದ್ದೀವಿ ಆಕ್ಸಿಜನ್ ಮನೆಗೆ ಬಂದ ಮೇಲೆ ಆಕ್ಸಿಜನ್ ಕೊರತೆ ಇರುತ್ತೆ ಅದಕ್ಕೋಸ್ಕರ 3 ಆಕ್ಸಿಜನ್ ಕನ್ಸಲ್ಟೇಟರ್ಸ್ ಅನ್ನು ತಂದು ಇವತ್ತು ಇಟ್ಟಿದ್ದೀವಿ ನಮ್ಮ ಕಚೇರಿ ಯಾರಿಗೆ ಅವಶ್ಯಕತೆ ಇದೆ ಅವರು ಅವರ ಬಿಯು ನಂಬರ್ ನ ಕೊಟ್ಟು ಅದನ್ನ ತಗೊಂಡು ಹೋಗಿ ಮನೆಯಲ್ಲಿ 3-4 ದಿನಗಳ ಕಾಲ ಉಪಯೋಗಿಸಿ ಆಮೇಲೆ ಅದನ್ನ ವಾಪಸ್ ತಂದು ಕೊಡಬೇಕು ಆ ರೀತಿಯ ವ್ಯವಸ್ಥೆನ ಕೂಡ ಇವತ್ತು ತಾತ್ಕಾಲಿಕವಾಗಿ 3 ಮಿಷನ್ಗಳನ್ನು ತಂದಿದ್ದೀವಿ ಇನ್ನು ಒಂದು 16 ಮಿಷನ್ಗಳನ್ನು ತಂದು ಪ್ರತಿಯೊಬ್ಬರಿಗೂ ಸಣ್ಣ ಪುಟ್ಟ ಆಕ್ಸಿಜನ್ ನೆಸೆಸಿಟಿ ಇದ್ದರೆ ಮನೆಯಲ್ಲೇ ಉಪಯೋಗಿಸಬೇಕು ಅದಕ್ಕೋಸ್ಕರ ಆ ರೀತಿಯ ವ್ಯವಸ್ಥೆನ ಇವತ್ತು ಮಾಡಿದ್ದೀವಿ ಈಗಾಗಲೇ 6 ಟ್ರ್ಯಾಕ್ಟರ್ಗಳು ಇಡಿ ಕ್ಷೇತ್ರದಲ್ಲಿ ಮಲ್ಲಸಂದ್ರದಲ್ಲಿ ಲೋಕೇಶ್ ದಾಸರಳ್ಳಿಯಲ್ಲಿ ನಾಗಣ್ಣ ಅವರು ಚಟ್ಟಳ್ಳಿಯಲ್ಲಿ ಸುರೇಶ್ ಅವರು ರಾಜಗೋಪಾಲನಗರದಲ್ಲಿ ನಮ್ಮ ನರಸಿಂಹಮೂರ್ತಿಯವರು ಇವರೆಲ್ಲರೂ ಸುಮಾರು 6 ಟ್ರ್ಯಾಕ್ಟರ್ಗಳನ್ನ ಇಡಿ ಕ್ಷೇತ್ರ ವ್ಯಾಪ್ತಿ ಔಷಧಿ ಸಿಂಪಡಣೆಗೋಸ್ಕರ ಬಿಟ್ಟಿದ್ದಾರೆ ನಿರಂತರವಾಗಿ ಔಷಧಿ ಸಿಂಪಡಿಸ್ತಾ ಇದ್ದಾರೆ ಹಾಗೆ ಆಂಬುಲೆನ್ಸ್ 3 ಇವೆ ಯಾರಿಗಾದರೂ ಆಂಬುಲೆನ್ಸ್ ಅವಶ್ಯಕತೆ ಇದ್ದರೆ ಫೋನ್ ಮಾಡಿದರೆ ತಕ್ಷಣ ಅವರಿಗೆ ಆಂಬುಲೆನ್ಸ್ ಕಳಿಸ್ಕೊಡ್ತೀವಿ 3 ಆಂಬುಲೆನ್ಸಲ್ಲಿ ಯಾವುದಾದ್ರೂ ಒಂದು ಆಂಬುಲೆನ್ಸ್ನ ತಕ್ಷಣ ಅವರು ಉಪಯೋಗಕ್ಕೆ ಕಳಿಸ್ಕೊಡ್ತಾರೆ ಸರ್ಕಾರಕ್ಕೆ ಕಾಯಬಾರದು ಅಂಥೇಳಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ತೆಗೆದುಕೊಂಡಿರ್ತಕ್ಕಂಥ ತೀರ್ಮಾನಗಳಿವು ಇದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ಪಕ್ಷದ ಅನೇಕ ಕಾರ್ಯಕರ್ತರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ ಇದೊಂದು ಯಶಸ್ವಿ ಕಾರ್ಯಕ್ರಮ ಇದರ ಮಧ್ಯೆ ಮೊನ್ನೆ ತಾನೇ ನಮ್ಮ ಯುವ ಮೋರ್ಚಾ ಸಂಘ ವತಿಯಿಂದ ಸೌಂದರ್ಯ ಭರತ್ ಅವರು ರಕ್ತದಾನನ ಏರ್ಪಡಿಸಿದ್ರು ಯಾರು ವ್ಯಾಕ್ಸಿನ್ ತಗೊಂತಾರೆ ಅದಕ್ಕೆ ಮೊದಲು ರಕ್ತದ ಅವಶ್ಯಕತೆ ಇವತ್ತಿದೆ ರಕ್ತದಾನ ಮಾಡಬೇಕು ಅಂತೇಳಿ ನಾನು ಕೂಡ ನಮ್ಮ ಕಾರ್ಯಕರ್ತರಲ್ಲಿ ಯುವಕರಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತೀನಿ ರಕ್ತದಾನ ಮಾಡಿ ಕೊರೋನಾ ಸಂಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಸಹಾಯ ಮಾಡುವಂಥ ಕೆಲಸನ ನಾವು ನೀವು ಮಾಡೋಣ ಊಟ ಕೊಡುವಂಥ ಕೆಲಸನ ನಮ್ಮ ಬಾಗಲುಂಟ ವಾರ್ಡ್ನ ಗುರು ಅವರು ಅವರ ತಂಡ ಅವರು ಜವಾಬ್ದಾರಿ ತಗೊಂಡು ಊಟ ಕೊಡ್ತಾ ಇದ್ದಾರೆ ಹಾಗೆ ಅನೇಕ ಪತ್ರಕರ್ತರ ಮಿತ್ರರು ಸಮಾಜದ ಮಧ್ಯೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅವ್ರಿಗೆ ಆಹಾರದ ದಿನಸಿ ಕಿಟ್ಗಳನ್ನ ಕೊಡುವಂಥನೂ ಕೆಲಸ ಇವತ್ತು ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರಿಗೆ ನಿಮ್ಮ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಮ್ಮ ಮುಖಂಡರು ನಮ್ಮ ಕಾರ್ಯಕರ್ತರು ನಿರಂತರವಾಗಿ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿ ಇದೊಂದು ಯಶಸ್ವಿ ಕಾರ್ಯಕ್ರಮ ಮಾಡಿಕೊಟ್ಟಿರೋದಕ್ಕೆ ಅವ್ರಿಗೆಲ್ಲರಿಗೂ ಧನ್ಯವಾದ ಇನ್ನೂ ಹೆಚ್ಚಿನ ಶಕ್ತಿ ಲಾಕ್ಡೌನ್ ಇವತ್ತು 24ಕ್ಕೆ ಮುಗಿಬೇಕಾಗಿತ್ತು ಆದರೆ ಸರ್ಕಾರ ಜೂನ್ 7ನೇ ತಾರೀಕುವರೆಗೂ ಮುಂದುವರಿಸಿತು ಆ 7ನೇ ತಾರೀಕುವರೆಗೂ ಯಾರು ಸಂಕಷ್ಟದಲ್ಲಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಯಾರಿಗೆ ಏನು ಅವಶ್ಯಕತೆ ಇದೆ ಅಂತದನ್ನ ಕೊಡೋ ಕೆಲಸ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಮಾಡ್ತಾ ಇದ್ದಾರೆ ಅದಕ್ಕೆ ಭಗವಂತ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ನಿಮ್ಮ ಮೂಲಕ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಸಂಪೂರ್ಣ ನ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ ಓಪನ್ ಆಗಿದೆ ನಾನು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದಷ್ಟು ಬೇಗ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಇವರಿಗೆ ಸಪೋರ್ಟ್ ಮಾಡಿ